ಓಂ ಶಾಂತಿ. ಮುರುಳಿ ದಿನಾಂಕ 11/2/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಈಗ ನಿಮಗೆ ಅಪಾರ ಖುಷಿಯ ಅನುಭವ ಆಗಬೇಕು. ಏಕೆಂದರೆ ನಾವೀಗ ಈ ಹಳೆಯ ವಸ್ತ್ರವನ್ನು ಬಿಟ್ಟು ಮನೆಗೆ ಹೋಗುತ್ತೇವೆ. ಪುನಃ ಹೊಸ ಶರೀರ ಅನ್ನುವ ವಸ್ತ್ರ ಹೊಸ ಜಗತ್ತಿನಲ್ಲಿ ನಮಗೆ ಪ್ರಾಪ್ತಿಯಾಗುತ್ತದೆ. ನಾವೀಗ ಈ ಹಳೆಯ ಶರೀರ ಅನ್ನುವ ವಸ್ತ್ರವನ್ನು ಬಿಟ್ಟು ಮನೆಗೆ ಹೋಗುತ್ತೇವೆ. ಪುನಃ ಹೊಸ ವಸ್ತ್ರವನ್ನು ಹೊಸ ಜಗತ್ತಿನಲ್ಲಿ ಧಾರಣೆ ಮಾಡಿಕೊಳ್ಳುತ್ತೇವೆ ಅನ್ನುವ ಮಾತನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಅಪಾರ ಖುಷಿಯಲ್ಲಿ ಇರಬೇಕು. ಪ್ರಶ್ನೆ, ನಾಟಕದ ಯಾವ ಒಂದು ರಹಸ್ಯವನ್ನು ಅತೀ ಸೂಕ್ಷ್ಮವಾಗಿ ತಿಳಿದುಕೊಳ್ಳಬೇಕಾಗಿದೆ? ನಾಟಕದ ಯಾವ ಒಂದು ರಹಸ್ಯ ಅತೀ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವ ರಹಸ್ಯ ಆಗಿದೆ? ಉತ್ತರ, ಈ ನಾಟಕ ನಿಧಾನವಾಗಿ ನಡೆಯುತ್ತದೆ. ಹೇಗೆ ಏನು ನಿಧಾನವಾಗಿ ಚಲಿಸುತ್ತದೆಯೋ ಅದೇ ರೀತಿ ಈ ನಾಟಕ ನಿಧಾನವಾಗಿ ಟಿಕ್ ಟಿಕ್ ಎಂದು ನಡೆಯುತ್ತಿರುತ್ತದೆ. ಇಲ್ಲಿ ಯಾರೆಲ್ಲ ಏನೆಲ್ಲ ಪಾತ್ರವನ್ನು ಮಾಡುತ್ತಿದ್ದಾರೋ 5000 ವರ್ಷದ ನಂತರ ಪುನಃ ಅದೇ ರೀತಿ ಪಾತ್ರ ಪುನರಾವರ್ತನೆ ಆಗುತ್ತದೆ. ಈ ರಹಸ್ಯ ಬಹಳ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವಂತಹ ರಹಸ್ಯ ಆಗಿದೆ. ಮಕ್ಕಳಾದ ನೀವು ಕೂಡ ಈ ರಹಸ್ಯವನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ. ಅದಕ್ಕೋಸ್ಕರ ಕೆಲವು ಮಕ್ಕಳು ಹೇಳುತ್ತಾರೆ, ನಾಟಕದಲ್ಲಿ ಇದ್ದರೆ ಪುರುಷಾರ್ಥವನ್ನು ಮಾಡುತ್ತೇವೆ ಎಂದು. ಯಾರು ಈ ರಹಸ್ಯವನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲವೋ ಅವರು ಹೇಳುತ್ತಾರೆ, ನಾಟಕದಲ್ಲಿದ್ದರೆ ಪುರುಷಾರ್ಥ ನಡೆಯುತ್ತದೆ ಎಂದು. ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಓಂ ಶಾಂತಿ. ಮಕ್ಕಳಿಗೆ ಪರಮಾತ್ಮ ತಂದೆಯ ಪರಿಚಯ ಸಿಕ್ಕಿದೆ. ಪುನಃ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಮತ್ತು ಪಾವನ ಆಗಬೇಕು. ಹೇ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಹೇಳುತ್ತೀರಾ? ಏಕೆಂದರೆ ನಿಮಗೆ ಗೊತ್ತಿದೆ, ನಮ್ಮ ಬುದ್ಧಿ ಪತಿತ ಆಗಿದೆ. ಬುದ್ಧಿ ಹೇಳುತ್ತದೆ, ಈ ಜಗತ್ತು ಪತಿತ ಜಗತ್ತು, ಕಬ್ಬಿಣದ ಯುಗ ಆಗಿದೆ. ಹೊಸ ಜಗತ್ತಿಗೆ ಸತೋಪ್ರಧಾನ ಜಗತ್ತು ಎಂದು ಕರೆಯುತ್ತೇವೆ, ಹಳೆಯ ಜಗತ್ತಿಗೆ ತಮೋಪ್ರಧಾನ ಜಗತ್ತು ಎಂದು ಕರೆಯುತ್ತೇವೆ. ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ, ಭಕ್ತರಿಗೆ ಭಗವಂತ ಸಿಕ್ಕಿದ್ದಾರೆ. ಭಕ್ತಿಯ ನಂತರ ಭಗವಂತ ಬಂದು ಭಕ್ತಿಯ ಫಲವನ್ನು ನೀಡುತ್ತಾರೆ ಎಂದು ಹೇಳುತ್ತೀರ? ಏಕೆಂದರೆ ಪರಿಶ್ರಮ ಪಡುತ್ತೀರಾ, ಆಗ ನಿಮಗೆ ಫಲ ಪ್ರಾಪ್ತಿಯಾಗುತ್ತದೆ. ಭಕ್ತರು ಪರಿಶ್ರಮ ಪಡುತ್ತಾರೆ ಮತ್ತು ಫಲವನ್ನು ಬೇಡುತ್ತಾರೆ. ಭಕ್ತಿಯಲ್ಲಿ ಏನು ಪರಿಶ್ರಮ ಪಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ. ನೀವು ಅರ್ಧಾಕಲ್ಪ ಭಕ್ತಿಯನ್ನು ಮಾಡುತ್ತಾ ಪೆಟ್ಟನ್ನು ತಿಂದು ಸುಸ್ತಾಗಿದ್ದೀರಾ? ಭಕ್ತಿಯಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಟ್ಟಿದ್ದೀರಾ? ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಲಾಭಕ್ಕೋಸ್ಕರ ಪರಿಶ್ರಮವನ್ನು ಪಡಲಾಗುತ್ತದೆ. ಭಗವಂತ ಬಂದು ಭಕ್ತಿಯ ಫಲವನ್ನು ನೀಡುತ್ತಾರೆ ಎಂದು ಭಕ್ತರು ತಿಳಿದುಕೊಂಡಿದ್ದಾರೆ. ಫಲವನ್ನು ನೀಡುವಂತವರು ಭಗವಂತ ತಂದೆ ಆಗಿದ್ದಾರೆ. ಭಕ್ತರು ಭಗವಂತನನ್ನು ನೆನಪು ಮಾಡುತ್ತಾರೆ, ಏಕೆಂದರೆ ಭಕ್ತಿಯಲ್ಲಿ ದುಃಖ ಇದೆ. ಹೇಳುತ್ತಾರೆ, ಪರಮಾತ್ಮ ತಂದೆ ಬಂದು ನಮ್ಮ ದುಃಖವನ್ನು ದೂರ ಮಾಡಿ, ನಮ್ಮನ್ನು ಪಾವನ ಮಾಡಿ ಎಂದು. ಯಾರಿಗೂ ಕೂಡ ಇದು ಗೊತ್ತಿಲ್ಲ, ಇದು ರಾವಣನ ರಾಜ್ಯ ಆಗಿದೆ. ರಾವಣ ಎಲ್ಲರನ್ನೂ ಪತಿತರನ್ನಾಗಿ ಮಾಡಿದ್ದಾರೆ ಎಂದು. ರಾಮರಾಜ್ಯ ಬೇಕು ಎಂದು ಹೇಳುತ್ತಾರೆ. ಆದರೆ ರಾಮರಾಜ್ಯ ಯಾವಾಗ ಸ್ಥಾಪನೆ ಆಗುತ್ತದೆ, ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಆತ್ಮ ಆಂತರ್ಯದಲ್ಲಿ ತಿಳಿದುಕೊಂಡಿದೆ, ಇದು ರಾವಣನ ರಾಜ್ಯ ಆಗಿದೆ ಎಂದು. ಇದು ಭಕ್ತಿ ಮಾರ್ಗ ಆಗಿದೆ. ಭಕ್ತಿಯಲ್ಲಿ ಬಹಳಷ್ಟು ನೃತ್ಯವನ್ನು ಮಾಡುತ್ತಾರೆ, ತಮಾಷೆಯನ್ನು ಮಾಡುತ್ತಾರೆ. ಭಕ್ತಿ ಮಾಡುವಾಗ ಖುಷಿಯಾಗುತ್ತದೆ, ನಂತರ ಅಳುತ್ತಾರೆ. ಭಗವಂತನಿಗೋಸ್ಕರ ಪ್ರೇಮದ ಕಣ್ಣೀರನ್ನು ಹಾಕುತ್ತಾರೆ. ಆದರೆ ಭಗವಂತನ ಬಗ್ಗೆ ಭಕ್ತರಿಗೆ ಗೊತ್ತಿಲ್ಲ. ಯಾರಿಗೆ ಪ್ರೇಮದ ಕಣ್ಣೀರು ಪರಮಾತ್ಮ ತಂದೆಗೋಸ್ಕರ ಬರುತ್ತದೆಯೋ ಅವರು ಆ ತಂದೆಯನ್ನು ತಿಳಿದುಕೊಳ್ಳಬೇಕು ತಾನೆ. ಚಿತ್ರದಿಂದ ಏನೂ ಸಿಗಲು ಸಾಧ್ಯ ಇಲ್ಲ. ಇನ್ನು ಬಹಳಷ್ಟು ಭಕ್ತಿಯನ್ನು ಯಾರು ಮಾಡುತ್ತಾರೋ ಅವರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಅವರಿಗೋಸ್ಕರ ಇದು ಖುಷಿಯ ಮಾತಾಗಿದೆ. ಭಗವಂತ ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ. ನಾನು ಯಾರಾಗಿದ್ದೇನೆ, ನಾನು ಹೇಗಿದ್ದೇನೆ, ನಾನು ಯಾವ ಕರ್ತವ್ಯವನ್ನು ಮಾಡುತ್ತೇನೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ನಿಮಗೋಸ್ಕರ ತಂದೆ ಹೇಳುತ್ತಾರೆ. ನಿಮ್ಮಲ್ಲೂ ಕೂಡ ಕೆಲವರು ಪಕ್ಕಾ ಮಕ್ಕಳಿದ್ದೀರಾ, ಕೆಲವರು ಕಚ್ಚಾ ಮಕ್ಕಳಿದ್ದೀರಾ. ದೇಹಾಭಿಮಾನ ಸಮಾಪ್ತಿ ಆಗಲು ಕಷ್ಟ ಆಗುತ್ತದೆ. ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಲು ಕಷ್ಟದ ಅನುಭವ ಆಗುತ್ತದೆ. ಆತ್ಮ ಅಭಿಮಾನಿ ಆಗಬೇಕು. ತಂದೆ ಹೇಳುತ್ತಾರೆ, ನೀವು ಆತ್ಮ ಆಗಿದ್ದೀರಾ, ನೀವು 84 ಜನ್ಮವನ್ನು ಭೋಗಿಸಿ ತಮೋ ಪ್ರಧಾನರಾಗಿದ್ದೀರಾ. ಈಗ ಆತ್ಮಕ್ಕೆ 3ನೇ ನೇತ್ರ ಪ್ರಾಪ್ತಿಯಾಗಿದೆ.
ಆತ್ಮ ಜ್ಞಾನವನ್ನು ತಿಳಿದುಕೊಳ್ಳುತ್ತಾ ಇದೆ. ಈಗ ಮಕ್ಕಳಾದ ನೀವು ಇಡೀ ಸೃಷ್ಟಿಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಇಡೀ ಸೃಷ್ಟಿಚಕ್ರದ ಜ್ಞಾನವನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ. ನೀವು 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಎಂದು ಯಾರಾದರೂ ನಿಮ್ಮನ್ನು ಕೇಳುತ್ತಾರೆ, ಅವರಿಗೆ ಹೇಳಬೇಕು, ಹೌದು, ನಮ್ಮಲ್ಲಿ ಕೆಲವರು 84 ಜನ್ಮ ಪಡೆದುಕೊಳ್ಳುತ್ತಾರೆ, ಕೆಲವರು 82 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಬಹಳಷ್ಟು ಜನ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂದು ಹೇಳಬೇಕು. 84 ಜನ್ಮದಲ್ಲಿ ಬರುವಂತವರು ಆದಿಯಲ್ಲಿ ಬರುತ್ತಾರೆ. ಯಾರು ಚೆನ್ನಾಗಿ ಶಿಕ್ಷಣವನ್ನು ಓದಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೋ ಅವರು ಸೃಷ್ಟಿಯ ಆದಿಯಲ್ಲಿ ಬರುತ್ತಾರೆ, ಮಾಲೆಯಲ್ಲಿ ಸಮೀಪದ ಮಣಿ ಆಗುತ್ತಾರೆ. ಹೇಗೆ ಹೊಸ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ, ಆಗ ಬೇಗ ಹೊಸ ಮನೆಗೆ ಹೋಗಬೇಕು ಎಂದು ಮನಸ್ಸಿನಲ್ಲಿ ವಿಚಾರ ಬರುತ್ತದೆ. ಈಗ ಮಕ್ಕಳಿಗೆ ಖುಷಿಯಾಗಬೇಕು. ನಾವೀಗ ಈ ಹಳೆಯ ವಸ್ತ್ರವನ್ನು ಬಿಟ್ಟು ಹೊಸ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ನಾಟಕದಲ್ಲಿ ಪಾತ್ರಧಾರಿಗಳು ಪಾತ್ರ ಮಾಡುತ್ತಾ ಮಾಡುತ್ತಾ ನಾಟಕ ಮುಗಿಯಲು ಅರ್ಧ ಗಂಟೆ ಇರುವಾಗಲೇ ಗಡಿಯಾರದ ಕಡೆ ನೋಡುತ್ತಿರುತ್ತಾರೆ, ಬೇಗ ಸಮಯ ಮುಗಿಯಲಿ, ನಾವು ಬೇಗ ಮನೆಗೆ ಹೋಗಬೇಕು ಎಂದು. ಅಲ್ಲೂ ಸಮಯ ಅಂತೂ ಹಿಡಿಯುತ್ತದೆ ತಾನೆ, ನಾಟಕ ಮುಗಿಯೋ ಸಮಯ ಕೊನೆಗೂ ಅಲ್ಲೂ ಬರುತ್ತದೆ. ಈಗ ಮಕ್ಕಳಾದ ನಿಮಗೋಸ್ಕರ ಇದು ಬೇಹದ್ದಿನ ಗಡಿಯಾರ ಆಗಿದೆ. ನಿಮಗೆ ಗೊತ್ತಿದೆ, ಯಾವಾಗ ನಾವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೇವೋ ಆಗ ಇಲ್ಲಿ ಇರಲು ಸಾಧ್ಯ ಇಲ್ಲ. ಕರ್ಮಾತೀತ ಸ್ಥಿತಿಯನ್ನು ತಲುಪುವವರೆಗೂ ತಂದೆಯ ನೆನಪಿನಲ್ಲೇ ಇರಬೇಕು. ಇದರಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ಹೊಸ ಜಗತ್ತಿಗೆ ನೀವು ಹೋಗುತ್ತೀರಾ. ಪುನಃ ಒಂದೊಂದು ಜನ್ಮವನ್ನು ಹೊಸ ಜಗತ್ತಿನಲ್ಲಿ ಪಡೆದುಕೊಂಡಂತೆ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಹೊಸ ಮನೆಯಲ್ಲಿ 6 ಇದ್ದರೆ ಸಾಕು, ಆ ಮನೆಯಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕಲೆಗಳು ಆಗುತ್ತದೆ, ಅಂದರೆ ಪೇಂಟ್ ಹಾಳಾಗಲು ಪ್ರಾರಂಭ ಆಗುತ್ತದೆ. ಹೊಸ ಮನೆಗೂ 6 ನಂತರದ ಮನೆಗೂ ವ್ಯತ್ಯಾಸ ಅಂತೂ ಇರುತ್ತದೆ ತಾನೆ. ಹೊಸ ಜಗತ್ತಿನಲ್ಲಿ ಕೆಲವರು ಆದಿಯಲ್ಲಿ ಬರುತ್ತಾರೆ, ಕೆಲವರು ಸ್ವಲ್ಪ ಲೇಟ್ ಆಗಿ ಬರುತ್ತಾರೆ. ಯಾರು ಮೊದಲು ಬರುತ್ತಾರೋ ಅವರಿಗೆ ಸತೋಪ್ರಧಾನ ಎಂದು ಕರೆಯುತ್ತೇವೆ. ನಿಧಾನ ನಿಧಾನವಾಗಿ ಹೊಸ ಜಗತ್ತಿನಲ್ಲಿ ಕಲೆ ಕಡಿಮೆ ಆಗಲು ಪ್ರಾರಂಭ ಆಗುತ್ತದೆ. ಈ ನಾಟಕದ ಚಕ್ರ ಹೇನಿನಂತೆ ನಿಧಾನವಾಗಿ ನಡೆಯುತ್ತದೆ. ಈ ನಾಟಕದ ಚಕ್ರದ ಮುಳ್ಳು ಟಿಕ್ ಟಿಕ್ ಎಂದು ನಡೆಯುತ್ತದೆ. ನಿಮಗೆ ಗೊತ್ತಿದೆ ಇಡೀ ಜಗತ್ತಿನಲ್ಲಿ ಏನೆಲ್ಲ ಪಾತ್ರ ನಡೆಯುತ್ತಿದೆಯೋ ಆ ಪಾತ್ರ ಪುನಃ ಪುನರಾವರ್ತನೆ ಆಗುತ್ತದೆ. ಇದು ಬಹಳ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವ ಮಾತಾಗಿದೆ. ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ತಿಳಿಸುತ್ತಾರೆ, ನಿಮಗೆ ಗೊತ್ತಿದೆ. ಈ ಶಿಕ್ಷಣ ಪುನಃ 5,000 ವರ್ಷದ ನಂತರ ಪುನರಾವರ್ತನೆ ಆಗುತ್ತದೆ. ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ. ಈ ಚಕ್ರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈ ಚಕ್ರದ ರಚಯಿತ, ನಿರ್ದೇಶಕ, ಮುಖ್ಯ ಪಾತ್ರಧಾರಿ ಯಾರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು 84 ಜನ್ಮವನ್ನು ಭೋಗಿಸಿ ಈಗ ವಾಪಸ್ ಮನೆಗೆ ಹೋಗುತ್ತೇವೆ. ನಾವು ಆತ್ಮ ಆಗಿದ್ದೇವೆ. ಆತ್ಮ ಅಭಿಮಾನಿ ಆದಾಗ ಖುಷಿಯ ನಶೆ ಏರುತ್ತದೆ. ಜಗತ್ತಿನಲ್ಲಿ ನಡೆಯುತ್ತಿರುವುದು ಹದ್ದಿನ ನಾಟಕ, ಇದು ಬೇಹದ್ದಿನ ನಾಟಕ ಆಗಿದೆ. ಪರಮಾತ್ಮ ತಂದೆ ಆತ್ಮರಿಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಇಂಥವರು ಇಂತಹ ಸಮಯದಲ್ಲಿ ಬರುತ್ತಾರೆ ಎಂದು ತಂದೆ ಹೇಳುವುದಿಲ್ಲ. ಬಾಬಾರವರನ್ನು ಮಕ್ಕಳು ಕೇಳುತ್ತಿರುತ್ತಾರೆ, ಬಾಬಾ ಇವರು ಯಾವಾಗ ಬರುತ್ತಾರೆ ಎಂದು. ತಂದೆ ಹೇಳುತ್ತಾರೆ, ನಾಟಕದ ಅನುಸಾರ ನಿಮಗೆ ಏನನ್ನು ಹೇಳಬೇಕಿತ್ತು ಅದನ್ನು ಹೇಳಿದ್ದೇನೆ. ನಾಟಕದ ಅನುಸಾರ ನಿಮಗೆ ಯಾವ ಉತ್ತರ ಸಿಗಬೇಕಿತ್ತು ಅದು ಸಿಕ್ಕಿದೆ. ನೀವೀಗ ತಂದೆಯ ಮತದಂತೆ ನಡೆಯಬೇಕು. ನಾಟಕವನ್ನು ಬಿಟ್ಟು ತಂದೆ ಕೂಡ ಇಲ್ಲಿ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಕೆಲವು ಮಕ್ಕಳು ಹೇಳುತ್ತಾರೆ, ನಾಟಕದಲ್ಲಿ ಇದ್ದರೆ ನಾವು ಪುರುಷಾರ್ಥ ಮಾಡುತ್ತೇವೆ ಎಂದು. ಅಂಥವರು ಎಂದೂ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ತಂದೆ ಹೇಳುತ್ತಾರೆ, ಪುರುಷಾರ್ಥವನ್ನು ನೀವು ಮಾಡಬೇಕು. ನಾಟಕ ನಿಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತದೆ. ಕಲ್ಪದ ಮೊದಲಿನಂತೆ ನಾಟಕ ಪುರುಷಾರ್ಥವನ್ನು ಮಾಡಿಸುತ್ತದೆ. ಕೆಲವರು ನಾಟಕದಲ್ಲಿ ಇದ್ದರೆ ಪುರುಷಾರ್ಥ ಮಾಡುತ್ತೇನೆ ಎಂದು ಹೇಳಿ ನಿಂತು ಬಿಡುತ್ತಾರೆ. ನಾಟಕದಲ್ಲಿ ಇದ್ದರೆ ಪದವಿ ಸಿಗಲಿ ಎಂದು ಹೇಳುತ್ತಾರೆ. ಅಂಥವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರ ಅದೃಷ್ಟದಲ್ಲೇ ಶ್ರೇಷ್ಠ ಭಾಗ್ಯ ಇಲ್ಲ ಎಂದು. ಈಗ ನಿಮಗೆ ಸ್ಮೃತಿ ಬಂದಿದೆ, ನಾನು ಆತ್ಮನಾಗಿದ್ದೇನೆ, ನಾನು ಪಾತ್ರವನ್ನು ಅಭಿನಯ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ಆತ್ಮ ಅವಿನಾಶಿಯಾಗಿದೆ, ಆತ್ಮಕ್ಕೆ ಅವಿನಾಶಿ ಪಾತ್ರ ಸಿಕ್ಕಿದೆ. 84 ಜನ್ಮದ ಪಾತ್ರ ಆತ್ಮದಲ್ಲಿ ಫಿಕ್ಸ್ ಆಗಿದೆ, ಅದನ್ನು ಆತ್ಮ ಅಭಿನಯ ಮಾಡುತ್ತದೆ. ಇದಕ್ಕೆ ಪ್ರಕೃತಿಯ ಲೀಲೆ, ಈಶ್ವರನ ಲೀಲೆ ಎಂದು ಕರೆಯುತ್ತಾರೆ. ಈ ಲೀಲೆಗೆ
ಇನ್ನೇನು ವಿಸ್ತಾರವನ್ನು ಮಾಡುತ್ತೀರ? ಮುಖ್ಯ ಮಾತು ಅಂದರೆ ನಾವೀಗ ಅವಶ್ಯವಾಗಿ ಪಾವನ ಆಗಬೇಕು. ಪಾವನ ಆಗುವ ಚಿಂತೆ ಇರಬೇಕು. ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ತಂದೆಯನ್ನು ನೆನಪು ಮಾಡಬೇಕು. ಒಬ್ಬ ಪ್ರಿಯತಮ ತಂದೆಗೆ ನೀವೆಲ್ಲರೂ ಪ್ರಿಯತಮೆಯರಾಗಿದ್ದೀರ. ಒಬ್ಬ ಪ್ರಿಯತಮ ತಂದೆಯನ್ನು ನೀವೆಲ್ಲಾ ಪ್ರಿಯತಮೆಯರು ನೆನಪು ಮಾಡುತ್ತೀರ. ಈಗ ಆ ಪ್ರಿಯತಮ ತಂದೆ ಹೇಳುತ್ತಾರೆ, ನೀವು ನನ್ನನ್ನು ನೆನಪು ಮಾಡಿ, ನಾನು ನಿಮ್ಮನ್ನು ಪಾವನ ಮಾಡಲು ಬಂದಿದ್ದೇನೆ. ನೀವು ಪತಿತ ಪಾವನ ಎಂದು ನನ್ನನ್ನು ಕರೆಯುತ್ತೀರ, ಆದರೂ ನನ್ನನ್ನು ಮರೆತು ಗಂಗಾ ನದಿಗೆ ಏಕೆ ಪತಿತ ಪಾವನೆ ಎಂದು ಕರೆಯುತ್ತೀರ? ಈಗ ನಿಮಗೆ ಅರ್ಥ ಆಗಿದೆ. ಆದ್ದರಿಂದ ನೀವು ಎಲ್ಲವನ್ನೂ ಬಿಟ್ಟು ಬಿಟ್ಟಿದ್ದೀರಾ. ನೀವೀಗ ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಈಗ ಜಗತ್ತಿನ ಜನ ಕೃಷ್ಣನನ್ನು ಪತಿತ ಪಾವನ ಎಂದು ತಿಳಿದುಕೊಂಡು ಎಂದೂ ಕೃಷ್ಣನನ್ನು ನೆನಪು ಮಾಡುವುದಿಲ್ಲ. ಆದರೆ ಭಗವಂತ ಹೇಗೆ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಕೃಷ್ಣನ ಆತ್ಮ ಸತ್ಯುಗದಲ್ಲಿ ಇತ್ತು. ಕೃಷ್ಣನ ಆತ್ಮ ಅನೇಕ ರೂಪವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಮಾಡುತ್ತಾ ಮಾಡುತ್ತಾ ಈಗ ತಮೋಪ್ರಧಾನ ಆಗಿದೆ. ಪುನಃ ಕೃಷ್ಣನ ಆತ್ಮ ಸತೋಪ್ರಧಾನ ಆಗುತ್ತದೆ. ಶಾಸ್ತ್ರದಲ್ಲಿ ಎಷ್ಟೊಂದು ತಪ್ಪನ್ನು ಮಾಡಿಬಿಟ್ಟಿದ್ದಾರೆ. ಯಾವಾಗ ಈ ರೀತಿ ತಪ್ಪು ನಿಮ್ಮಿಂದ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಬಂದು ತಪ್ಪಿಲ್ಲದವರನ್ನಾಗಿ ಮಾಡುತ್ತಾರೆ. ನಾಟಕದಲ್ಲಿ ಈ ರೀತಿ ತಪ್ಪಾಗುವುದು ಕೂಡ ಫಿಕ್ಸ್ ಆಗಿದೆ. ಪುನಃ ಇದೇ ರೀತಿ ತಪ್ಪಾಗುತ್ತದೆ. ಈಗ ತಂದೆ ನಿಮಗೆ ತಿಳಿಸಿದ್ದಾರೆ. ಶಿವ ಭಗವಾನ್ ವಾಚ್ ಆಗಿದೆ. ಭಗವಂತನಿಗೆ ಶಿವ ಎಂದು ಕರೆಯುತ್ತೇವೆ. ಭಗವಂತ ಒಬ್ಬರೇ ಇದ್ದಾರೆ. ಭಕ್ತರಿಗೆ ಫಲವನ್ನು ನೀಡುವಂತಹ ಭಗವಂತ ಒಬ್ಬರೇ ಇದ್ದಾರೆ. ಆ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ. ಆತ್ಮ ಹೇಳುತ್ತದೆ, ಹೇ ಪರಮಾತ್ಮ ತಂದೆ ಎಂದು. ಲೌಕಿಕ ತಂದೆಗೆ ಹೇ ಪರಮಾತ್ಮ ತಂದೆ ಎಂದು ಕರೆಯುವುದಿಲ್ಲ. ಲೌಕಿಕ ತಂದೆ ಇಲ್ಲಿದ್ದರೂ ಕೂಡ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಆತ್ಮಕ್ಕೆ ಇಬ್ಬರು ತಂದೆಯರಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರ. ಆತ್ಮ ಅಂತೂ ಅದೇ ಇರುತ್ತದೆ ತಾನೇ. ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರ ಸಿಕ್ಕಿದೆ. ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರ ಮಾಡುತ್ತದೆ. ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನೀವೀಗ ಇಲ್ಲಿಗೆ ಪಾತ್ರವನ್ನು ಅಭಿನಯ ಮಾಡಲು ಬಂದಿದ್ದೀರಾ. ಇದು ಸ್ಟೇಜ್ ಆಗಿದೆ. ಇಲ್ಲಿ ಚಂದ್ರ ನಕ್ಷತ್ರ ಎಲ್ಲರೂ ಬೆಳಕನ್ನು ನೀಡುವ ಲೈಟ್ ಆಗಿದ್ದಾರೆ. ಈ ಸೂರ್ಯ ಚಂದ್ರ ನಕ್ಷತ್ರವನ್ನು ಮನುಷ್ಯರು ದೇವತೆ ಎಂದು ತಿಳಿದುಕೊಂಡು ಅವರಿಗೆ ದೇವತೆ ಎಂದು ಕರೆಯುತ್ತಾರೆ. ಏಕೆಂದರೆ ಸೂರ್ಯ ಚಂದ್ರ ನಕ್ಷತ್ರ ಕೂಡ ಒಳ್ಳೆಯ ಕಾರ್ಯವನ್ನು ಮಾಡುತ್ತಾರೆ. ಎಲ್ಲರಿಗೂ ಬೆಳಕನ್ನು ನೀಡುತ್ತಾರೆ. ಯಾರಿಗೂ ಕಷ್ಟವನ್ನು ನೀಡುವುದಿಲ್ಲ. ಎಲ್ಲರಿಗೂ ಸುಖವನ್ನು ನೀಡುತ್ತಾರೆ. ಬಹಳಷ್ಟು ಕಾರ್ಯವನ್ನು ಮಾಡುತ್ತಾರೆ. ಆದ್ದರಿಂದ ಸೂರ್ಯ ಚಂದ್ರ ನಕ್ಷತ್ರರಿಗೂ ಕೂಡ ದೇವತೆ ಎಂದು ಕರೆಯುತ್ತಾರೆ. ಒಳ್ಳೆಯ ಕಾರ್ಯವನ್ನು ಮಾಡುವಂತವರಿಗೆ ಜನ ಇವರು ದೇವತೆಗಳ ಸಮಾನ ಇದ್ದಾರೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ದೇವತೆಗಳು ಸತ್ಯುಗದಲ್ಲಿ ಇದ್ದರು. ಅವರು ಎಲ್ಲರಿಗೂ ಸುಖವನ್ನು ನೀಡುತ್ತಿದ್ದರು. ದೇವತೆಗಳ ಬಗ್ಗೆ ಎಲ್ಲರಿಗೂ ಪ್ರೀತಿ ಇತ್ತು. ಆದ್ದರಿಂದ ದೇವತೆಗಳಿಗೆ ಕೆಲವು ಜನರನ್ನು ಹೋಲಿಕೆ ಮಾಡುತ್ತಾರೆ. ಯಾರು ಎಲ್ಲರಿಗೂ ಪ್ರಿಯ ಆಗಿರುತ್ತಾರೋ ಅವರನ್ನು ದೇವತೆಗಳಿಗೆ ಹೋಲಿಕೆ ಮಾಡುತ್ತಾರೆ. ದೇವತೆಗಳಲ್ಲಿರುವ ಗುಣವನ್ನು ಗಾಯನ ಮಾಡುತ್ತಾರೆ. ದೇವತೆಗಳ ಮುಂದೆ ಹೋಗಿ ಹೇಳುತ್ತಾರೆ, ನಾನು ನಿರ್ಗುಣಿಯಾಗಿದ್ದೇನೆ, ನನ್ನಲ್ಲಿ ಯಾವ ಗುಣವೂ ಇಲ್ಲ, ನೀವು ನನ್ನ ಮೇಲೆ ಕರುಣೆ ತೋರಿಸಿ ಎಂದು. ನಿಮಗೆ ನಮ್ಮ ಬಗ್ಗೆ ಕರುಣೆ ಬರುತ್ತದೆ ತಾನೇ ಎಂದು ಕೇಳುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನನಗೆ ಕರುಣೆ ಬಂದಿದೆ, ಅದಕ್ಕೋಸ್ಕರ ನಾನು ಪುನಃ ಬಂದಿದ್ದೇನೆ, ನಿಮ್ಮನ್ನು ಗುಣವಂತರನ್ನಾಗಿ ಮಾಡಲು. ನೀವೇ ಪೂಜ್ಯರಾಗಿದ್ದೀರಿ, ಈಗ ಪೂಜಾರಿಗಳಾಗಿದ್ದೀರಾ, ಪುನಃ ಪೂಜ್ಯರಾಗಿ. ನಾವೇ ಅವರು, ಅವರೇ ನಾವು ಅನ್ನುವ ಶಬ್ದದ ಅರ್ಥವನ್ನು ತಂದೆ ನಿಮಗೆ ತಿಳಿಸಿದ್ದಾರೆ. ಮನುಷ್ಯರಂತೂ ಹೇಳುತ್ತಾರೆ, ಆತ್ಮವೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಎಂದು ತಂದೆ ಹೇಳುತ್ತಾರೆ. ಇದು ತಪ್ಪಾಗಿದೆ. ಈಗ ಆತ್ಮರಾದ ನೀವು ನಿರಾಕಾರಿ ಆಗಿದ್ದೀರಾ. ನಿರಾಕಾರಿ ಆತ್ಮರಾದ ನೀವೇ ನಂತರ ದೇವತೆ ಆಗುತ್ತೀರಾ, ಕ್ಷತ್ರಿಯರಾಗುತ್ತೀರಾ, ವೈಶ್ಯರಾಗುತ್ತೀರಾ, ಶೂದ್ರರಾಗುತ್ತೀರಾ. ಈಗ ಪುನಃ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಾ. ಆತ್ಮ ಮೊದಲು ಸತೋ ಪ್ರಧಾನ ಇತ್ತು, ನಂತರ ಸತೋ ರಜೋ ತಮೋದಲ್ಲಿ ಬರುತ್ತದೆ. ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ. ಈ ಜ್ಞಾನವನ್ನು ಪರಮಾತ್ಮ ತಂದೆ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬಂದು ನಮಗೆ ನೀಡುತ್ತಾರೆ. ಅವಶ್ಯವಾಗಿ ಭಾರತ ಸ್ವರ್ಗ ಆಗಿತ್ತು. ಸ್ವರ್ಗ ಇದ್ದಾಗ ಬಹಳ ಕಡಿಮೆ ಮನುಷ್ಯರಿದ್ದರು. ಈಗ ಕಲಿಯುಗ ಇದೆ. ಎಲ್ಲಾ ಧರ್ಮದವರು ಈಗ ಈ ಸೃಷ್ಟಿಗೆ ಬಂದಿದ್ದಾರೆ. ಸತ್ಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ಅಲ್ಲಿ ಒಂದೇ ಧರ್ಮ ಇರುತ್ತದೆ. ಉಳಿದ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ. ನಿಮಗೆ ಗೊತ್ತಿದೆ, ಈಗ ಈ ಹಳೆಯ ಜಗತ್ತಿನ ವಿನಾಶ ಸಮ್ಮುಖದಲ್ಲಿ ನಿಂತಿದೆ.
ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ. ಯಾರೇ ಬಂದರೂ ಅವರಿಗೆ ಹೇಳಬೇಕು, ಇದು ಬೇಹದ್ದಿನ ಗಡಿಯಾರ ಆಗಿದೆ. ಪರಮಾತ್ಮ ತಂದೆ ದಿವ್ಯ ದೃಷ್ಟಿಯನ್ನು ನೀಡಿ ಈ ಗಡಿಯಾರವನ್ನು ನಿರ್ಮಾಣ ಮಾಡಿಸಿದ್ದಾರೆ. ಹೇಗೆ ಆ ಗಡಿಯಾರವನ್ನು ನೀವು ಗಳಿಗೆ ಗಳಿಗೆಗೂ ನೋಡುತ್ತೀರಾ, ಅದೇ ರೀತಿ ಇದು ಬೇಹದ್ದಿನ ಗಡಿಯಾರ. ಈ ಗಡಿಯಾರದ ನೆನಪು ನಿಮಗೆ ಬರುತ್ತದೆ. ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಒಂದು ಧರ್ಮದ ಸ್ಥಾಪನೆಯನ್ನು ಮಾಡುತ್ತಾರೆ. ಶಂಕರನ ಮೂಲಕ ಅಸುರಿ ಜಗತ್ತಿನ ವಿನಾಶವನ್ನು ಮಾಡಿಸುತ್ತಾರೆ. ಬುದ್ಧಿ ಹೇಳುತ್ತದೆ ಚಕ್ರ ಅವಶ್ಯವಾಗಿ ತಿರುಗುತ್ತದೆ ಎಂದು. ಕಲಿಯುಗದ ನಂತರ ಸತ್ಯುಗ ಬರುತ್ತದೆ. ಈಗ ಬಹಳಷ್ಟು ಜನ ಮನುಷ್ಯರಿದ್ದಾರೆ, ಬಹಳಷ್ಟು ತೊಂದರೆಗಳಿದೆ. ಅನೇಕ ಬಾಂಬ್ಸ್ಗಳನ್ನು ಕೂಡ ನಿರ್ಮಾಣ ಮಾಡುತ್ತಿದ್ದಾರೆ. ಶಾಸ್ತ್ರದಲ್ಲಿ ಎಷ್ಟೊಂದು ಕಥೆಯನ್ನು ಬರೆದಿದ್ದಾರೆ. ತಂದೆ ಬಂದು ಎಲ್ಲಾ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಿದ್ದಾರೆ. ಮುಖ್ಯ ಧರ್ಮಗಳು ಅಂದರೆ ನಾಲ್ಕು. ಬ್ರಾಹ್ಮಣ ಧರ್ಮ ಐದನೇ ಧರ್ಮ ಆಗಿದೆ. ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಅಂದರೆ ಬ್ರಾಹ್ಮಣ ಧರ್ಮ. ಇದು ಸಣ್ಣದಾದ ಧರ್ಮ ಆಗಿದೆ. ಯಜ್ಞವನ್ನು ಸಂಪಾದನೆ ಮಾಡುವಂತವರು ಬ್ರಾಹ್ಮಣರಾಗಿದ್ದೀರಾ. ಇದು ಜ್ಞಾನ ಯಜ್ಞ ಆಗಿದೆ. ತೊಂದರೆಯನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ ಯಜ್ಞವನ್ನು ರಚನೆ ಮಾಡುತ್ತಾರೆ. ನಿಮಗೆ ಗೊತ್ತಿದೆ, ಇದು ಜ್ಞಾನ ಯಜ್ಞ ಆಗಿದೆ. ಯುದ್ಧ ನಡೆಯಬಾರದು ಎಂದು ಜನ ಯಜ್ಞವನ್ನು ಮಾಡುತ್ತಾರೆ. ಅರೆ, ಯುದ್ಧ ನಡೆಯದೇ ಇದ್ದರೆ ಸತ್ಯುಗ ಹೇಗೆ ಬರಲು ಸಾಧ್ಯ? ಇಷ್ಟೆಲ್ಲಾ ಮನುಷ್ಯರು ಎಲ್ಲಿಗೆ ಹೋಗುತ್ತಾರೆ? ಈಗ ಎಲ್ಲಾ ಆತ್ಮರು ವಾಪಸ್ ಹೋಗುತ್ತಾರೆ. ಪರಮಾತ್ಮ ತಂದೆ ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಅವಶ್ಯವಾಗಿ ಎಲ್ಲರೂ ಇಲ್ಲೇ ಶರೀರವನ್ನು ಬಿಟ್ಟು ಹೋಗಬೇಕು. ನೀವು ಕೂಗಿ ಕರೆಯುತ್ತೀರಾ, ಹೇ ಪರಮಾತ್ಮ ತಂದೆ, ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು. ತಂದೆ ಹೇಳುತ್ತಾರೆ, ನಿಮ್ಮನ್ನು ಈ ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗುತ್ತೇನೆ. ಹಳೆಯ ಜಗತ್ತಿನ ವಿನಾಶವನ್ನು ನಾನು ಮಾಡಿಸಬೇಕಾಗುತ್ತದೆ ಎಂದು ತಂದೆ ಹೇಳುತ್ತಾರೆ. ಪಾವನ ಜಗತ್ತು ಅಂದರೆ ಸತ್ಯುಗ. ಎಲ್ಲರನ್ನೂ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಎಲ್ಲರೂ ಕಾಲನನ್ನು ಕರೆಯುತ್ತಾರೆ, ಆದರೆ ಯಾರಿಗೂ ಇದು ಗೊತ್ತಿಲ್ಲ. ನಾವು ಕಾಲರ ಕಾಲನನ್ನು ಕರೆಯುತ್ತಿದ್ದೇವೆ ಎಂದು ತಂದೆ ಹೇಳುತ್ತಾರೆ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಆತ್ಮರಾದ ನೀವು ಈ ಚೀಚಿ ಜಗತ್ತಿನಿಂದ ಮುಕ್ತಾಗಿ ಶಾಂತಿಧಾಮಕ್ಕೆ ಹೋಗಬೇಕು. ಇದು ಒಳ್ಳೆಯ ಮಾತು ತಾನೆ. ನೀವೀಗ ಮುಕ್ತಿಗೆ ಹೋಗಿ ಪುನಃ ಜೀವನ್ ಮುಕ್ತಿಗೆ ಬರುತ್ತೀರಾ. ಈ ಕಲಿಯುಗದಲ್ಲಿ ಜೀವನ ಬಂಧನ ಇದೆ. ಜೀವನ್ ಮುಕ್ತಿಯಿಂದ ಪುನಃ ಜೀವನ ಬಂಧನದಲ್ಲಿ ಬರುತ್ತೀರಾ. ಎಲ್ಲರೂ ಸತ್ಯುಗಕ್ಕೆ ಬರುವುದಿಲ್ಲ, ನಂಬರ್ ವಾರಾಗಿ ಬರುತ್ತಾರೆ. ಆದ್ದರಿಂದ ಈಗ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ. ಯಾರು ಅಂತ್ಯದಲ್ಲಿ ಬರುತ್ತಾರೋ ಅವರಿಗೆ ಸ್ವಲ್ಪ ಪಾತ್ರ ಈ ನಾಟಕದಲ್ಲಿ ಸಿಗುತ್ತದೆ. ಮೊದಲು ಅವಶ್ಯವಾಗಿ ಅವರು ಸುಖವನ್ನು ಅನುಭವ ಮಾಡುತ್ತಾರೆ. ನಿಮ್ಮ ಪಾತ್ರ ಎಲ್ಲರಿಗಿಂತ ಶ್ರೇಷ್ಠ ಪಾತ್ರ ಆಗಿದೆ. ನೀವು ಬಹಳಷ್ಟು ಸುಖವನ್ನು ನೋಡಿದ್ದೀರಾ. ಧರ್ಮ ಸ್ಥಾಪಕರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ, ಅವರು ಯಾರಿಗೂ ಮುಕ್ತಿಯನ್ನು ನೀಡುವುದಿಲ್ಲ. ಪರಮಾತ್ಮ ತಂದೆ ಭಾರತದಲ್ಲಿ ಬಂದು ಎಲ್ಲರಿಗೂ ಜ್ಞಾನವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ, ಸರ್ವರನ್ನು ಪತಿತರಿಂದ ಪಾವನ ಮಾಡುತ್ತಾರೆ, ಸರ್ವರಿಗೂ ಮುಕ್ತಿಯನ್ನು ನೀಡುತ್ತಾರೆ. ಅನ್ಯ ಧರ್ಮ ಸ್ಥಾಪಕರು ಯಾರಿಗೂ ಸದ್ಗತಿಯನ್ನು ನೀಡಲು ಬರುವುದೇ ಇಲ್ಲ, ಅವರು ಬರುವುದೇ ಧರ್ಮ ಸ್ಥಾಪನೆಯನ್ನು ಮಾಡಲು. ಅವರು ಶಾಂತಿಧಾಮ ಸುಖಧಾಮಕ್ಕೆ ಯಾರನ್ನೂ ಕರೆದುಕೊಂಡು ಹೋಗುವುದಿಲ್ಲ. ಪರಮಾತ್ಮ ತಂದೆ ಎಲ್ಲರನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ದುಃಖದಿಂದ ಮುಕ್ತ ಮಾಡಿ ಸುಖವನ್ನು ಕೊಡುತ್ತಾರೆ. ಪರಮಾತ್ಮ ತಂದೆ ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಯ ತೀರ್ಥ ಸ್ಥಾನಗಳು ನಿರ್ಮಾಣ ಆಗುತ್ತದೆ. ಮನುಷ್ಯರಿಗೆ ಇದು ಕೂಡ ಗೊತ್ತಿಲ್ಲ. ವಾಸ್ತವದಲ್ಲಿ ಸತ್ಯವಾದ ತೀರ್ಥ ಸ್ಥಾನ ಅಂದರೆ ಒಬ್ಬ ಪರಮಾತ್ಮ ತಂದೆಯ ಸ್ಥಾನ ಆಗಿದೆ. ಮಹಿಮೆ ಕೂಡ ಒಬ್ಬ ತಂದೆಯದ್ದೇ ಇದೆ. ಅವರಿಗೆ ಕೂಗಿ ಕರೆಯುತ್ತೇವೆ, ಮುಕ್ತಿದಾತ ಬನ್ನಿ ಎಂದು. ಭಾರತ ಸತ್ಯವಾದ ತೀರ್ಥ ಸ್ಥಾನ ಆಗಿದೆ. ಇಲ್ಲಿ ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯನ್ನು ನೀಡುತ್ತಾರೆ. ನೀವು ಪುನಃ ಭಕ್ತಿ ಮಾರ್ಗದಲ್ಲಿ ದೊಡ್ಡ ದೊಡ್ಡ ಮಂದಿರಗಳನ್ನು ನಿರ್ಮಾಣ ಮಾಡುತ್ತೀರಾ. ವಜ್ರ ವೈಡೂರ್ಯದ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ. ಸೋಮನಾಥನ ಮಂದಿರವನ್ನು ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡುತ್ತೀರಾ. ಈಗ ಪರಮಾತ್ಮ ತಂದೆ ನೋಡಿ ಎಲ್ಲಿ ಕುಳಿತಿದ್ದಾರೆ, ಪತಿತ ಶರೀರದಲ್ಲಿ, ಪತಿತ ಜಗತ್ತಿನಲ್ಲಿ. ನೀವು ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ನೀವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತೀರಾ. ಅನ್ಯರಿಗೆ ಮಾರ್ಗವನ್ನು ತೋರಿಸುವ ಮಾತಿನಲ್ಲಿ ನೀವೀಗ ಸಹಯೋಗವನ್ನು ನೀಡುತ್ತೀರಾ. ಯಾರು ಅನ್ಯರಿಗೆ ಮಾರ್ಗವನ್ನು ತೋರಿಸುವ ಮಾತಿನಲ್ಲಿ ಸಹಯೋಗವನ್ನು ನೀಡುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇದೇ ಇಲ್ಲಿಯ ಕಾಯಿದೆಯಾಗಿದೆ. ತಂದೆ ಹೇಳುತ್ತಾರೆ, ಪರಿಶ್ರಮ ಪಡಿ, ಅನೇಕರಿಗೆ ಮಾರ್ಗವನ್ನು ತೋರಿಸಿ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. 84 ಜನ್ಮದ ಚಕ್ರ ಅಂತೂ ಸಮ್ಮುಖದಲ್ಲಿ ಇದೆ. 84 ಜನ್ಮದ ಚಕ್ರ ಅಂದರ ಮುಂದೆ ಕನ್ನಡಿ ಇದ್ದಂತೆ. ಈ ನಾಟಕ ಪುನಃ ರಿಪೀಟ್ ಆಗುತ್ತದೆ.
ಈಗ ಪುನಃ ನೀವು ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ? ಪುನಃ ಭಕ್ತಿ ಬಂದಾಗ ಯಾರೂ ತಂದೆಯನ್ನು ತಿಳಿದುಕೊಂಡೇ ಇರುವುದಿಲ್ಲ. ಹೇಗೆ ಮಂದಿರವನ್ನು ಲೂಟಿ ಮಾಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ. ಭಕ್ತರು ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ, ಬೇರೆ ದೇಶದವರು ಬಂದು ಮಂದಿರವನ್ನು ಲೂಟಿ ಮಾಡುತ್ತಾರೆ. ಆಗ ನಾನಾದರೂ ಏನು ಮಾಡಲಿ ಎಂದು ತಂದೆ ಹೇಳುತ್ತಾರೆ. ನಾಟಕದಲ್ಲಿ ಲೂಟಿ ಮಾಡುವುದು ಕೂಡ ಫಿಕ್ಸ್ ಆಗಿದೆ. ಪುನಃ ಅವರು ಬಂದು ಮಂದಿರವನ್ನು ಲೂಟಿ ಮಾಡುತ್ತಾರೆ. ನೀವು ಕೂಗಿ ಕರೆಯುತ್ತೀರಾ, ಪತಿತ ಪಾವನ ಬನ್ನಿ, ಬಂದು ನಮಗೆ ಶಿಕ್ಷಣವನ್ನು ಓದಿಸಿ ಪಾವನ ಮಾಡಿ ಎಂದು. ಈಗ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಓದಿಸುವುದಕ್ಕೋಸ್ಕರ ಬಂದಿದ್ದೇನೆ ಎಂದು ಹೇಳುತ್ತಾರೆ. ನಾಟಕದಲ್ಲಿ ವಿನಾಶ ಕೂಡ ಫಿಕ್ಸ್ ಆಗಿದೆ. ವಿನಾಶ ಆಗಲೇಬೇಕು. ವಿನಾಶ ಆಗಲಿ ಎಂದು ನಾನೇನು ಗಾಳಿಯನ್ನು ಊದುವುದಿಲ್ಲ. ಎಷ್ಟೆಲ್ಲಾ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿದ್ದಾರೆ, ಅದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ನಾನು ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ನನ್ನ ಪಾತ್ರ ಬಹಳ ದೊಡ್ಡ ಪಾತ್ರ ಆಗಿದೆ. ಸೃಷ್ಟಿಯನ್ನು ಪರಿವರ್ತನೆ ಮಾಡುವುದು, ಪತಿತರನ್ನು ಪಾವನ ಮಾಡುವುದು ನನ್ನ ಪಾತ್ರ ಆಗಿದೆ. ಈಗ ಸಮರ್ಥರು ಯಾರು? ಪರಮಾತ್ಮ ತಂದೆ ಸಮರ್ಥ ಆಗಿದ್ದಾರೋ, ನಾಟಕ ಸಮರ್ಥ ಆಗಿದೆ. ರಾವಣ ಕೂಡ ನಾಟಕದ ಅನುಸಾರ ಬರಲೇಬೇಕು. ನನ್ನಲ್ಲಿ ಏನೆಲ್ಲ ಜ್ಞಾನ ಇದೆಯೋ ಅದನ್ನು ನಾನು ನಿಮಗೆ ನೀಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನೀವು ಶಿವತಂದೆಯ ಸೇನೆಯವರಾಗಿದ್ದೀರಾ, ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ತಂದೆ ಹೇಳುತ್ತಾರೆ, ಸೆಂಟರ್ ಅನ್ನು ತೆರೆಯುತ್ತಾ ಹೋಗಿ, ನಾನು ಶಿಕ್ಷಣವನ್ನು ಓದಿಸುವುದಕ್ಕೋಸ್ಕರ ಬಂದಿದ್ದೇನೆ. ನಾನು ನಿಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ಬಳಿ ಏನೆಲ್ಲ ಹಣ ಇದೆಯೋ ಅದನ್ನು ಸೆಂಟರ್ ಅನ್ನು ತೆರೆಯಲು ಸಫಲ ಮಾಡಿ. ನೀವೇನು ಸಫಲ ಮಾಡಿದ ತಕ್ಷಣ ಹಸಿವಿನಿಂದ ಸಾಯುವುದಿಲ್ಲ. ಈ ರೀತಿ ತಿಳಿದುಕೊಳ್ಳಬೇಡಿ, ನಿಮ್ಮ ಬಳಿ ಇರುವ ಧನವನ್ನು ಸಫಲ ಮಾಡಿದ ನಂತರ ಎಲ್ಲಾ ಧನ ಸಮಾಪ್ತಿಯಾದ ಮೇಲೆ ನೀವು ಹಸಿವಿನಿಂದ ಸಾಯಬೇಕಾಗುತ್ತದೆ ಎಂದು ಯೋಚಿಸಬೇಡಿ. ಯಾರೂ ಇಲ್ಲಿ ಹಸಿವಿನಿಂದ ಸಾಯುವುದಿಲ್ಲ. ಈ ಬ್ರಹ್ಮಾ ತಂದೆ ತಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡಿದರು, ಇವರೇನು ಹಸಿವಿನಿಂದ ಸತ್ತರೇನು? ನೀವು ಹಸಿವಿನಿಂದ ಹೇಗೆ ಸಾಯಲು ಸಾಧ್ಯ? ಇದು ಶಿವತಂದೆಯ ಭಂಡಾರ ಆಗಿದೆ. ಇಂದಿನ ಜಗತ್ತಿನಲ್ಲಿ ಮನುಷ್ಯರನ್ನು ನೋಡಿ, ಎಷ್ಟೊಂದು ಜನ ಹಸಿವಿನಿಂದ ಸಾಯುತ್ತಿರುತ್ತಾರೆ. ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಸಂಪೂರ್ಣ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ನಿಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿದ್ದಾರೆ. ನೀವೀಗ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥವನ್ನು ಮಾಡಬೇಕು. ಇದು ಆತ್ಮಿಕ ನೇಚರ್ ಕ್ಯೂರ್ ಆಗಿದೆ. ಸಂಪೂರ್ಣ ಸಹಜವಾದ ಮಾತು ಅಂದರೆ ತಂದೆ ಕೇವಲ ಮುಖದಿಂದ ಹೇಳುತ್ತಾರೆ, ಮನ್ಮನಾಭವ ಆತ್ಮವನ್ನು ನಿರೋಗಿಯನ್ನಾಗಿ ಮಾಡುತ್ತಾರೆ. ಅದಕ್ಕೋಸ್ಕರ ಪರಮಾತ್ಮ ತಂದೆಗೆ ಅವಿನಾಶಿ ಸರ್ಜನ್ ಎಂದು ಕರೆಯುತ್ತೇವೆ. ಬಹಳ ಒಳ್ಳೆಯ ರೂಪದಲ್ಲಿ ಆಪರೇಷನ್ ಮಾಡುವುದನ್ನು ತಂದೆ ಕಲಿಸುತ್ತಾರೆ. ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ದುಃಖ ದೂರ ಆಗುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ದುಃಖ ದೂರ ಆಗುತ್ತದೆ. ನೀವು ಚಕ್ರವರ್ತಿ ರಾಜ ಆಗುತ್ತೀರಾ. ಈ ಮುಳ್ಳಿನ ಕಾಡಿನಲ್ಲಿ ಇದ್ದರೂ ಕೂಡ ನಾವೀಗ ಹೂದೋಟಕ್ಕೆ ಹೋಗುತ್ತಿದ್ದೇವೆ ಎಂದು ತಿಳಿದುಕೊಳ್ಳಿ. ಮನೆಗೆ ಹೋಗುತ್ತಿದ್ದೇವೆ ಅನ್ನುವ ಮಾತನ್ನು ನೀವು ಅನ್ಯರಿಗೂ ನೆನಪು ಮಾಡಿಸಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ತಂದೆಯ ಮೂಲಕ ಆಸ್ತಿ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಒಬ್ಬ ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು. ಅಂದರಿಗೆ ಮಾರ್ಗವನ್ನು ತೋರಿಸಬೇಕು. ಬೇಹದ್ದಿನ ಗಡಿಯಾರವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಯಜ್ಞದ ರಕ್ಷಣೆಯನ್ನು ಮಾಡುವುದಕ್ಕೋಸ್ಕರ ಸತ್ಯ ಸತ್ಯ ಬ್ರಾಹ್ಮಣರಾಗಬೇಕು. ನಿಮ್ಮ ಬಳಿ ಏನೆಲ್ಲ ಹಣ ಧನ ಇದೆಯೋ ಅದನ್ನು ಸಫಲ ಮಾಡಿ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ವರದಾನ, ಸ್ವ ಉನ್ನತಿಯ ಮೂಲಕ ಸೇವೆಯಲ್ಲಿ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸತ್ಯ ಸೇವಾದಾರಿಗಳಾಗಿ. ಸ್ವ ಉನ್ನತಿ ಸೇವೆಯ ಉನ್ನತಿಗೆ ವಿಶೇಷ ಆಧಾರ ಆಗಿದೆ. ಸ್ವ ಉನ್ನತಿಯಲ್ಲಿ ಕೊರತೆ ಇತ್ತು ಅಂದರೆ ಸೇವೆಯಲ್ಲೂ ಕೂಡ ಕೊರತೆಯ ಅನುಭವ ಆಗುತ್ತದೆ. ಕೇವಲ ಮುಖದಿಂದ ಅನ್ಯರಿಗೆ ಜ್ಞಾನದ ಪರಿಚಯವನ್ನು ನೀಡುವುದು ಸೇವೆ ಅಲ್ಲ. ಕರ್ಮದ ಮೂಲಕ ಶ್ರೇಷ್ಠ ಕರ್ಮವನ್ನು ಮಾಡುವ ಪ್ರೇರಣೆಯನ್ನು ನೀಡಬೇಕು. ಇದು ಕೂಡ ಸೇವೆ ಆಗಿದೆ. ಮನಸ್ಸಾ ವಾಚಾ ಕರ್ಮಣ, ಮೂರು ಪ್ರಕಾರದಿಂದ ಸದಾ ಸೇವೆಯಲ್ಲಿ ಯಾರು ತತ್ಪರರಾಗಿರುತ್ತಾರೋ ಅವರು ಸೇವೆಯ ಮೂಲಕ ಶ್ರೇಷ್ಠ ಭಾಗ್ಯದ ಅನುಭವವನ್ನು ಮಾಡುತ್ತಾರೆ. ಎಷ್ಟು ಸೇವೆಯನ್ನು ಮಾಡುತ್ತೀರೋ ಅಷ್ಟು ಸ್ವಯಂ ಮುಂದುವರೆಯುತ್ತೀರಾ. ನಿಮ್ಮ ಶ್ರೇಷ್ಠ ಕರ್ಮದ ಮೂಲಕ ಸೇವೆಯನ್ನು ಮಾಡುತ್ತಾ ಸದಾ ಪ್ರತ್ಯಕ್ಷ ಫಲದ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಾ ಇರಿ. ಶ್ಲೋಗನ್,
ಸಮೀಪದಲ್ಲಿ ಬರುವುದಕ್ಕೋಸ್ಕರ ಯೋಚಿಸುವುದು, ಮಾತನಾಡುವುದು ಮತ್ತು ಮಾಡುವುದು ಎಲ್ಲವೂ ಸಮಾನ ಆಗಿರಬೇಕು. ಪರಮಾತ್ಮ ತಂದೆಯ ಸಮೀಪಕ್ಕೆ ಹೋಗಬೇಕು ಅಂದರೆ ನಾವು ಯೋಚಿಸುವುದು, ಮಾತನಾಡುವುದು ಮತ್ತು ನಾವು ಮಾಡುವುದು ಮೂರು ಕರ್ಮ ಸಮಾನವಾಗಿರಬೇಕು. ಒಳ್ಳೆಯದು. ಓಂ ಶಾಂತಿ.